ಸೊ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು ಕನಕಪುರ ಮೇನ್ ರೋಡ್ ಕೋಣಂಕುಂಟೆ ಕ್ರಾಸ್ ಪಿಲ್ಲರ್ ನಂಬರ್ 165 ಹತ್ರ ಇರುವ ಹೌಸ್ ಆಫ್ ಕಾರ್ಸ್ನಲ್ಲಿದ್ದೀವಿ. ಸೊ ಈ ಶೋರೂಮಲ್ಲಿ ಸಾಕಷ್ಟು ವೀಡಿಯೋಸ್ ಕೂಡ ಮಾಡಿದ್ದೀವಿ, ಹಾಗೆ ಸಾಕಷ್ಟು ಡೆಲಿವರಿಗಳು ಕೂಡ ಆಗಿದ್ದಾವೆ. ಸೊ ತುಂಬ ಮೆಮೊರೀಸ್ ಇದೆ ಈ ಶೋರೂಮಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಖುಷಿ ವಿಶೇಷ ಏನಂತ ಹೇಳಿದರೆ, ಸೊ ಹೊಸ ಸ್ಟಾಕ್ ಯಾರ್ಡ್ ಮಾಡಿದ್ದಾರೆ, ಹಾಗಾಗಿ ಈ ವಿಡಿಯೋ ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿಬರುತ್ತೆ. ಹಾಗೆ ಕರ್ನಾಟಕ ಅಲ್ಲದಲ್ಲೇ ಬೇರೆ ರಿಜಿಸ್ಟರ್ಡ್ ವೆಹಿಕಲ್ಸು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಇವತ್ತು ಗಾಡಿಗಳು ಸಿಗ್ತವೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ಆಟೋಮೆಟಿಕ್ ವೆಹಿಕಲ್ಸ್ ಕೇಳ್ತಿದ್ರಿ, ತುಂಬ ಮಾಡಲಲ್ಲಿ ಆಟೋಮೆಟಿಕ್ ವೆಹಿಕಲ್ಸ್ ಕೂಡ ಇದೆ, ಹಾಗೆ ಬೆಸ್ಟ್ ಡೀಲಲ್ಲಿ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಪಾರ್ಟ್ 1 ಪಾರ್ಟ್ 2 ಆಗಿ ಬರ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಜೊತೆ ಇವತ್ತು ಸಮೀರ್ ಭಯ ಇದ್ದಾರೆ. ಭಯ ನಮಸ್ತೆ ನಮ್ಮ ಚಾನಲ್ಗೆ. ಎನಿವೇಸ್ ಕಂಗ್ರ್ಯಾಚುಲೇಷನ್, ಹೊಸ ಸ್ಟೋರ್ ಓಪನ್ ಮಾಡಿದ್ಕೆ. ಸೊ ತುಂಬಾ ಜನ ಕೇಳ್ತಿರ್ತಾರೆ ಇಷ್ಟೇನ ಸ್ಟಾಕು, ಎಕ್ಸ್ಟ್ರಾ ಸ್ಟಾಕ್ ಇಲ್ವಾ ಅಂತೇಳಿ. ಸೊ ಇನ್ನೊಂದು ಸ್ಟಾಕ್ ಯಾರ್ಡ್ ಓಪನ್ ಮಾಡಿದ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಕೂಡ. ಸೊ ಒಂದಲ್ಲ ಎರಡಲ್ಲ 100 ಗಾಡಿ ಇಟ್ಟಿರ್ತೀರಾ, ಯಾವ್ದಾರ ಒಂದು ಗಾಡಿ ಸೆಲೆಕ್ಟ್ ಮಾಡ್ತಾರೆ ಜನರು, ವಾಪಸ್ ಹೋಗ್ಬಾರ್ದು ಸರ್ ಕಸ್ಟಮರ್ ಒಂದೇ ಒಳಗಡೆ ಬಂದ್ರೆ. ಸೊ ಇವತ್ತು ಏನ್ ಬಜೆಟ್ ಇಂದ ಗಾಡಿಗಳಿದೆ, ಎಷ್ಟು ಗಾಡಿಗಳಿದಾವೆ ಸರ್? 2,25,000 ಇಂದ ಸ್ಟಾರ್ಟಿಂಗ್ ಇದೆ ಸರ್, ಇವತ್ತು ಅಪ್ ಟು 11 lakhs ವರೆಗೂ ಸಿಗುತ್ತೆ. 2,25,000 11 lakh ತನಕ ಇದೆ. ಹೌದು ಸರ್. ಸೊ ಹಾಗೆ ತುಂಬಾ ಜನ ಆಟೋಮೆಟಿಕ್ ವೆಹಿಕಲ್ಸ್ ಹುಡುಕ್ತಿರ್ತಾರೆ. ಆಟೋಮೆಟಿಕ್ 7-seater ವೆಹಿಕಲ್ ಬಂದ್ಬಿಟ್ಟು ಡಿಸೆಂಬರ್ ಆಫರ್ ಸರ್ ಇದು. ಓಕೆ, January 31st ಗಾಡಿ ಯೂಸ್ ಮಾಡೋದಕ್ಕೆ 2.5 lakh ಕೊಡ್ತೀನಿ. 7-seater 2.5 lakh ಕೊಡ್ತೀರಾ ಆಟೋಮೆಟಿಕ್ ವೆಹಿಕಲ್? ಓಕೆ. ಹಾಗೆ ಹ್ಯಾಚ್ ಬ್ಯಾಗ್ಸ್ ಕೂಡ ತುಂಬಾ ಇದೆ. ಪೋಲೊ ಹುಡುಕೋರಿ, ಪೋಲೊ ವೆಹಿಕಲ್ i20 ಅಂದ್ರೆ i20 ಇದೆ ಸರ್, ಎಲ್ಲಾ ವೆಹಿಕಲ್ಸ್ ಇದೆ. ಸೊ ಫಾಸ್ಟ್ ಆಗಿ ಡೀಟೇಲ್ಸ್ ತಿಳ್ಕೊಂಬರೋಣ. ಹಾಗೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತೇಳಿ ಸ್ಕಿಪ್ ಮಾಡಬೇಡಿ, ಯಾಕೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಯಾವ್ದಾರ ಒಂದು ವೆಹಿಕಲ್ ಕೂಡ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಕೂಡ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬಾ ಜನ ಲೋನ್ ಅಂತ ಕೇಳ್ತಿರ್ತೀರ, ಲೋನ್ ಬಗ್ಗೆ ಸಣ್ಣದಾಗಿ ಫಸ್ಟೇ ಡೀಟೇಲ್ಸ್ ಕೊಟ್ಬಿಡ್ತೀವಿ. ಸೊ ಬೆಂಗಳೂರು ಸಿಟಿಯಿಂದ 100 kilometers ಏನು ಸರೌಂಡಿಂಗ್ಸ್ ಇರುತ್ತೆ ಅಲ್ಲಿಗೆ 2 hours ವಿತಿನ್ 1 day ಅಲ್ಲಿ ಲೋನ್ ಕೂಡ ಮಾಡಿಕೊಡ್ತಾರೆ. ಹೌದು ಸರ್. ಔಟ್ ಆಫ್ ಬೆಂಗಳೂರು ಆದರೆ ಎಷ್ಟು ದಿವಸದಲ್ಲಿ ಲೋನ್ ಮಾಡ್ಕೊಡ್ತೀರಾ? 3-4 days ಆಗುತ್ತೆ ಸರ್. 3-4 ದಿವಸದಲ್ಲಿ ಲೋನ್ ಮಾಡ್ಕೊಡ್ತೀರಾ? ಸೊ ಯಾವುದೇ ಮೂಲೆಯಲ್ಲಿ ಎಲ್ಲೇ ಇದ್ರೂ ಒಟ್ಟು ಲೋನ್ ಆಗುತ್ತೆ, ಬಟ್ ನಿಮ್ಮ ಸಿಬಿಲ್ ಸ್ಕೋರು ಮತ್ತು ಏನು ಪ್ರೊಫೈಲ್ ಚೆನ್ನಾಗಿರಬೇಕು ಅಂತ ಯಾವಾಗಲೂ ಕೂಡ ಹೇಳ್ತಾ ಇರ್ತೀರಾ. ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು i20 ಇದೆ ಸರ್, ಇದ್ರ ಡೀಟೇಲ್ ಸರ್? ಹೊಂಡೆ i20 ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಜಸ್ಟ್ 72,000 ಡ್ರಿವನ್ ಆಗಿದೆ. ಓಕೆ, ಪೆಟ್ರೋಲ್ ಆಟೋಮ್ಯಾಟಿಕ್ ಸರ್ ಇದು. 1.4 liter ಪೆಟ್ರೋಲ್ ಇಂಜಿನ್ ಬರುತ್ತೆ, ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫೋಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಸೊ ಇದು ಆಟೋಮ್ಯಾಟಿಕ್ ವೇರಿಯಂಟ್ ಇದೆ. ಹೌದು ಸರ್. ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್. ಓಕೆ, ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 350 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3.5 lakh ಫೈನಲ್ ಮಾಡ್ಕೊಡ್ತೀನಿ ಗಾಡಿನ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಸ್ಪೋರ್ಟ್ಸ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ ಸರ್? ಫಿಯೆಟ್ ಪುಂಟೋ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, 90,000 ನೋಡಿದೆ. ಡೀಸೆಲ್ 90 BHP ಸರ್ ಇದು, ಎಮೋಷನ್ ಪ್ಯಾಕ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಅಡ್ಜಸ್ಟಬಲ್ ಬರುತ್ತೆ ನಿಮಗೆ, ಹಾಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಹಾಗೆ ಸ್ಪೋರ್ಟ್ಸ್ ಲುಕ್ಕಿಗೋಸ್ಕರ ರೆಡ್ ಸ್ಟಿಕರಿಂಗ್ ಕೂಡ ಮಾಡಿಸಿದ್ದಾರೆ ಸರ್. ಹಾಗೆ ಇದ್ರ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,45,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 3,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,25,000 ಫೈನಲ್ ಮಾಡ್ತೀರಾ? ಫ್ರೆಂಡ್ಸ್, ಹಾಗೆ ನಮ್ಮದ ಒಂದು ವೈಟ್ ಕಲರ್ ಬ್ಯೂಟಿಫುಲ್ ಕೂಡ ರಾಪಿಡ್ ಇದೆ ಸರ್, ಇದ್ರ ಡೀಟೇಲ್ ಸರ್? 2014 ಮಾಡಲ್ ಇದು, ಎಲಿಗೆನ್ಸ್ ವೇರಿಯಂಟ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 74,000 ನೋಡಿದೆ ಸರ್. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ಕೊಡ್ತೀನಿ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಜಸ್ಟ್ 74,000 ನೋಡಿದೆ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ಸೊ ಇದು ಡೀಸೆಲ್ ವೇರಿಯಂಟ್ ಅಲ್ವಾ? ಹೌದು ಸರ್, ಡೀಸೆಲ್ ವೇರಿಯಂಟ್ ಸರ್. ಪ್ರೈಸ್ ಏನ್ ಹೇಳ್ತಾ ಇದ್ರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 5 lakh ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5 lakh ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮದ ವರ್ಣ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ವರ್ಣ ಫ್ಲೂಡಿಕ್ ಇದು, 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 80,000 ಡ್ರಿವನ್ ಆಗಿದೆ ಸರ್, ಡೀಸೆಲ್ ವೇರಿಯಂಟ್ ಇದು. ಸೊ ಏನೇನು ಫೀಚರ್ಸ್ ಬರುತ್ತೆ ಇದು ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಇದೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್. ಹಾಗೆ ಬ್ರ್ಯಾಂಡ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ ಸರ್ ನಿಮಗೆ. ಸೊ ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು. ಹೌದು ಸರ್. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ವೇರಿಯಂಟ್ ಸರ್. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,25,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 4,95,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,95,000 ಕೊಡ್ತೀರಾ? ಹೌದು ಸರ್.
ಹಾಗೆ ನಮ್ಮ ಮುಂದೆ ಮತ್ತೊಂದು i20 ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ 2010 ಮಾಡೆಲ್ ಇದು, ಡೀಸೆಲ್ ವೇರಿಯಂಟ್ ಸರ್ ಇದು, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದೆ, ಥರ್ಡ್ ಓನರ್ ವೆಹಿಕಲ್, 99,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ವೇರಿಯಂಟ್ ಅಲ್ವಾ? ಹೌದು ಸರ್, ಡೀಸೆಲ್ ವೇರಿಯಂಟ್ ಇದೆ. ಏನೇನ್ ಫೀಚರ್ಸ್ ಬರುತ್ತೆ ಸರ್? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, 6-speed ಗೇರ್ ಬಾಕ್ಸ್ ಬರುತ್ತೆ ಸರ್ ನಿಮಗೆ. ಓಕೆ, ಸೊ ಹಾಗೆ ನೋಡ್ತಿರ್ಬೋದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ ವೀಲ್ಸ್, ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ. ಸೊ ವೈಟ್ ಕಲರ್ ವೆಹಿಕಲ್. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,35,000 ಸರ್ ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ಮತ್ತೊಂದು ಬ್ಲಾಕ್ ಕಲರ್ i20 ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಹೊಂಡೆ i20 ಇದು 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, 76,000 ಓಡಿದೆ ಸರ್ ಇದು. ಪೆಟ್ರೋಲ್ ಆಟೋಮ್ಯಾಟಿಕ್, 1.4 liter ಇಂಜಿನ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ, ಫುಲ್ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಅಲ್ಲ? ಹೌದು ಸರ್, ಇದನ್ನು ಆಸ್ತಾ ವೇರಿಯಂಟ್ ಇದು. ಸೊ ಇಂಟೀರಿಯರ್ ನೀವು ನೋಡ್ತಿರ್ಬೋದು, ಬ್ಲಾಕ್ ಕಲರ್ ವೆಹಿಕಲ್ಗೆ ಬ್ಲಾಕ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ, ಆಟೋಮ್ಯಾಟಿಕ್ ವೇರಿಯಂಟ್ ಇದು. ಸೊ ಹಾಗೆ ಇಂಟೀರಿಯರ್ ಕೂಡ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಆಟೋಮ್ಯಾಟಿಕ್ ವೇರಿಯಂಟ್ ಸರ್ ಇದು. ಓಕೆ, ಸ್ಟೀರಿಂಗ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾರೆ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 375,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,75,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವೆಂಟೋ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ವೆಂಟೋ ಬಂದ್ಬಿಟ್ಟು 2015 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 1 lakh ಡ್ರಿವನ್ ಆಗಿದೆ ಸರ್, ಡೀಸೆಲ್ ಹೈಲೈನ್ ಇದು. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್, ಲೆದರ್ ಅಪೋಸ್ಟಿ ಬರುತ್ತೆ, ಕಂಪನಿ ಇದೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಸರ್ ನಿಮಗೆ. ಸೊ ವೆಂಟೋ ರಾಪಿಡ್ ಎರಡು ಅಣ್ಣ ತಮ್ಮ ತರ ಅಲ್ಲ? ಹೌದು ಸರ್. ಸೊ ಟೊಯೋಟಾ ಗ್ಲಾನ್ಜಾ ಮತ್ತೆ ಬಲಿನೋ ಹೇಗಿತ್ತು ಅದೇ ರೀತಿ. ಹೌದು ಸರ್. ಸೊ ಡೀಸೆಲ್ ವೇರಿಯಂಟ್, ಮೈಲೇಜ್ ಎಷ್ಟು ಬರ್ತಿದ್ದು ಸರ್? ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 1.6 liter ಡೀಸೆಲ್ ಇಂಜಿನ್ ಬರುತ್ತೆ. ಓಕೆ, ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ ಆರಾಮಾಗಿ 15 ಸಿಗುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 4,90,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,90,000 ಫೈನಲ್ ಮಾಡ್ಬಿಟ್ಟು. ಫ್ರೆಂಡ್ಸ್, ಹಾಗೆ ನಮ್ಮದೊಂದು ಒಂದು ಬ್ಯೂಟಿಫುಲ್ ಪೋಲೋ ಇದೆ ಸರ್, ಇದ್ರ ಡೀಟೇಲ್ ಸರ್? ಫೋಕ್ಸ್ ವ್ಯಾಗನ್ ಪೋಲೋ ಇದು, 2018 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್, ಜಸ್ಟ್ 43,000 ನೋಡಿದೆ, ಹೈಲೈನ್ ಪೆಟ್ರೋಲ್ ಸರ್, 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು. ಓಕೆ, ಸೊ ಹಾಗೆ ನೀವು ನೋಡ್ತಿರ್ಬೋದು ಗಾಡಿ ಎಷ್ಟು ನೀಟಾಗಿ ಮೇಂಟೈನ್, ಥರ್ಡ್ ಓನರ್ ಒಂದಾಗಿದೆ, ಬಟ್ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದರೆ 43,000 ಓಡಿದೆ ಅಷ್ಟೇ ಸರ್? 43,000 ಓಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಓಕೆ, ಸೊ ನೀವು ನೋಡ್ತಿರ್ಬೋದು ಟಚ್ ಸ್ಕ್ರೀನ್ ಕೂಡ ಇದೆ, ಆಟೋಮ್ಯಾಟಿಕ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಅಡ್ಜಸ್ಟಬಲ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಸರ್. ಸೊ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಸರ್? ಟಾಪ್ ಎಂಡ್ ವೇರಿಯಂಟ್. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 5,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,65,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮದೇ ಮತ್ತೊಂದು ವೈಟ್ ಕಲರ್ ಪೋಲೋ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಫೋಕ್ಸ್ ವ್ಯಾಗನ್ ಪೋಲೋ ಇದು, 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು, ಪೆಟ್ರೋಲ್ 1.2 liter ಇಂಜಿನ್ ಬರುತ್ತೆ ಇದು. ಓಕೆ, 66,000 ಡ್ರಿವನ್ ಆಗಿದೆ ಸರ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಎಷ್ಟನೇ ಓನರ್ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ವೈಟ್ ಕಲರ್ ತುಂಬಾ ಪಳ ಪಳ ಅಂತ ಹೊಳಿತಾ ಇದೆ. ಸೊ ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್. ಪ್ರೈಸ್ ಏನ್ ಹೇಳ್ತಾರೆ ಇದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,65,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 4,40,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,40,000 ಫೈನಲ್ ಮಾಡ್ಬೋದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮಂದ ಒಂದು ಬ್ಯೂಟಿಫುಲ್ ಸ್ಪೆಷಲ್ ಎಡಿಷನ್ ಶೆವರ್ಲೆಟ್ ಕ್ಯಾಪ್ಟಿವ ಇದೆ, ಬ್ಲಾಕ್ ಕಲರ್ ಸರ್, ಇದ್ರ ಡೀಟೇಲ್ಸ್? ಸರ್ 2010 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು, 1,29,000 ಡ್ರಿವನ್ ಆಗಿದೆ ಸರ್ ಇದು. ಓಕೆ, ಸೊ ನೀವು ನೋಡ್ತಿರ್ಬೋದು ನಾರ್ಮಲ್ ಕ್ಯಾಪ್ಟಿವಕ್ಕೂ ಇದಕ್ಕೂ, ಸೊ ಟೈಲ್ ಲೈಟ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಹೌದು ಸರ್, ಇದು ಟಾಪ್ ಎಂಡ್ ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ ಸರ್ ಇದರಲ್ಲಿ. ಓಕೆ, ಏನೇನು ಫೀಚರ್ಸ್ ಇದೆ ಈ ವೆಹಿಕಲ್ ಅಲ್ಲಿ? ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ. ಓಕೆ, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ ನಿಮಗೆ. 7-seater ಲಕ್ಸುರಿ ವೆಹಿಕಲ್ ಸರ್ ವಿತ್ ಸನ್ ರೂಫ್ ಜೊತೆಗೆ. ಸೊ ಶೆವರ್ಲೆಟ್ ಶೋರೂಮ್ ಕ್ಲೋಸ್ ಆಗಿರ್ಬೋದು, ಬಟ್ ಸರ್ವಿಸ್ ಕೂಡ ಇದೆ. ಗಾಡಿ ನೋಡ್ತಿರ್ಬೋದು ನಿಮಗೆ ಲೋಡೆಡ್ ಆಫ್ ಫೀಚರ್ಸ್ ಕೊಟ್ಟಿರ್ತಾರೆ, ಹಾಗೆ ಇಂಟೀರಿಯರ್ ಕೂಡ ನೋಡ್ಬೋದು ತುಂಬ ಲಕ್ಸುರಿ ಇದೆ. ಸೊ ನೀವೊಂದು ಲಕ್ಸುರಿ ಲೋ ಬಜೆಟಲ್ಲಿ ಲಕ್ಸುರಿ ವೆಹಿಕಲ್ ನೋಡ್ತೀವಿ ಅಂತ ಹೇಳಿದ್ರೆ ಈ ವೆಹಿಕಲ್ ಕೂಡ ತಗೋಬೋದು. ಸೊ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ವಿತ್ ಸನ್ ರೂಫ್ ಇರೋ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್, ಡೀಸೆಲ್ ವೇರಿಯಂಟ್ ಸರ್, 7-seater ವೆಹಿಕಲ್. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಬೈ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 4,40,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು SX4 ಪೆಟ್ರೋಲ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಮಾರುತಿ SX4 ಇದು, 2010 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಜಸ್ಟ್ 78,000 ಡ್ರಿವನ್ ಆಗಿದೆ ಸರ್. ZXI ಟಾಪ್ ಎಂಡ್ ವೇರಿಯಂಟ್ ಸರ್ ಇದು.
ಸೊ SX4 ಅಂತ ಹೇಳಿದ್ರೆ ಮಾರುತಿ ಸೆಗ್ಮೆಂಟ್ ಅಲ್ಲಿ ಒಂದು ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ವೆಹಿಕಲ್. ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮ್ಗೆ, ಕಂಪನಿ ಸೀಟ್ ಕವರ್ ಇದೆ ಸರ್ ನಿಮ್ಗೆ. ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿರ್ತಾರೆ ಆಕ್ಚುಲಿ. ಹೌದು ಸರ್. ಸೊ ಹಾಗೆ ಒಳಗಡೆ ಬ್ಯಾಕ್ ಸೈಡ್ ಅಲ್ಲಿ ಕಂಫರ್ಟ್ ಅಂದ್ರೆ ತುಂಬಾ ಕಂಫರ್ಟ್ ಇರುತ್ತೆ, ಒಳ್ಳೆ ಸೂಪರ್ ಬರುತ್ತೆ ಸರ್. ಹೌದು. ಸೊ ನೋಡ್ತಿರ್ಬೋದು ಸೀಟ್ಸ್ ಎಷ್ಟು ಲಾಂಗ್ ಎಂಡ್ ತನಕನೂ ಇದೆ ಸೀಟ್ಸ್ ಇದು. ಹೌದು. ಸೊ ಇದ್ರದ್ದು ಪ್ರೈಸ್ ಏನ್ ಹೇಳ್ತಾ ಇರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 295,000 ಕೋಟಿಂಗ್ ಪ್ರೈಸ್. ಓಕೆ. ಫೈನಲ್ ಬಂದ್ಬಿಟ್ಟು 275 ಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 275,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಶವರ್ಲೆಟ್ ಕ್ರೂಸ್ ಇದೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಹೌಸ್ ಆಫ್ ಕಾರ್ಸ್ ಅಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗದೆ ಶವರ್ಲೆಟ್ ಕ್ರೂಸ್, ಹಾಗೆ ಸ್ಕೋಡಾ ಮತ್ತೆ ವೋಕ್ಸ್ ವ್ಯಾನ್ ವೆಹಿಕಲ್ಸ್ ಅಂತೇಳಿ. ಹಾಗೆ ನಮ್ಮ ಮುಂದೆ ಮತ್ತೊಂದು ಇವತ್ತು ಶವರ್ಲೆಟ್ ಕ್ರೂಸ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್, 2011 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 82,000 ನೋಡಿದೆ. LTZ ಆಟೋಮ್ಯಾಟಿಕ್ ಸರ್, ಈ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು. ಹೌದು ಸರ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಸೊ ಹಾಗೆ ನೋಡ್ತಿರ್ಬೋದು ಸನ್ ರೂಫ್ ಕೂಡ ಇದೆ. ಸೊ ಹಾಗೆ ಇಂಟೀರಿಯರ್ಸ್ ಕೂಡ ನೀವು ನೋಡ್ತಿರ್ಬೋದು, ಎಲ್ಲಾ ಟಾಪ್ ಬರುತ್ತೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮ್ಗೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮ್ಗೆ, ಸ್ಟಾರ್ಟ್ ಕೂಡ ಇದೆ ಸರ್, ಡಿಫೋಗರ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ಸರ್ ನಿಮ್ಗೆ. ಸೊ ಎಲ್ಲಾ ಫೀಚರ್ಸ್ ಆಡ್ ಮಾಡಿರಿ ವೆಹಿಕಲ್ ಅಲ್ಲಿ. ಸೊ ಹಾಗೆ ಮೈಲೇಜ್ ಎಷ್ಟು ಬರ್ಬೋದು ಈ ಆಟೋಮ್ಯಾಟಿಕ್ ವೇರಿಯಂಟ್ ಸರ್? ಆಟೋಮ್ಯಾಟಿಕ್ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮಗೆ ಆರಾಮಾಗಿ 12 ಸಿಗುತ್ತೆ, ಹೈವೇ ಬಂದ್ಬಿಟ್ಟು 16 ಬರುತ್ತೆ ಸರ್ ನಿಮಗೆ. ಓಕೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 465,000 ಕೋಟಿಂಗ್ ಪ್ರೈಸ್. ಓಕೆ. ಫೈನಲ್ ಬಂದ್ಬಿಟ್ಟು 440,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 440,000. 1 year ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿನೂ ಕೊಡ್ತೀನಿ ಸರ್, ಚವರ್ಲೈಟ್ ವೆಹಿಕಲ್ಸ್ ಗೆಲ್ಲ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಪೋಲೋ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಫೋಕ್ಸ್ ವ್ಯಾಗನ್ ಪೋಲೋ ಇದು, 2013 ಮಾಡೆಲ್ ಇದು, ಥರ್ಡ್ ಓನರ್ ವೆಹಿಕಲ್, 43,000 ನೋಡಿದೆ ಸರ್ ಇದು. ಓಕೆ. ಸೊ ಇದು ಹೈಲೈನ್ ವೇರಿಯಂಟ್ ಅಲ್ಲ? ಹೌದು ಸರ್. ಸೊ ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ನೆಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫೋಗರ್ ಬರುತ್ತೆ ನಿಮಗೆ, ಬ್ಯಾಕ್ ವೈಫರ್ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್. ಪ್ರೈಸ್ ಏನ್ ಹೇಳ್ತೀರಾ ಇದಕ್ಕೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 445,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 425,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 425,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಶವರ್ಲೆಟ್ ಬೀಟ್ ಇದೆ ರೆಡ್ ಕಲರ್ ಸರ್. ಇದ್ರ ಡೀಟೇಲ್ಸ್ ಸರ್? 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 30,000 ಡ್ರಿವನ್ ಆಗಿದೆ ಸರ್ ಇದು. LS ವೇರಿಯಂಟ್ ಪೆಟ್ರೋಲ್. ಏನೇನು ಫೀಚರ್ಸ್ ಇದೆ ಸರ್? ಸರ್ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 225,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 2 lakh ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ವಿತ್ ಕೆ ರಿಜಿಸ್ಟ್ರೇಷನ್? ಹೌದು ಸರ್, ವಿತ್ ಕೆ ರಿಜಿಸ್ಟ್ರೇಷನ್, ರೀನಂಬರ್ ತಗೋಬೇಕಷ್ಟೇ ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು i20 ಇದೆ. ಸೊ ಈ ವಿಡಿಯೋದಲ್ಲಿ ಏನಿಲ್ಲ ಅಂದ್ರೆ ಒಂದು 7ನೇದ 8ನೇದ i20 ಇದೆ ಸರ್, ಇನ್ನ ಅವೈಲೇಬಲ್ ಇದೆ ಸರ್ i20. ಇನ್ನ ಎಷ್ಟು ಗಾಡಿ ಇದೆ ಸರ್? ಇನ್ನೊಂದು 5 ಗಾಡಿ ಅವೈಲೇಬಲ್ ಇದೆ ಸರ್. ಸರ್, ಇದ್ರ ಡೀಟೇಲ್ಸ್ ಸರ್? 2013 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. 72,000 ನೋಡಿದೆ. ಪೆಟ್ರೋಲ್ ಸರ್, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು, 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಸೊ ಇದರಲ್ಲೂ ಬೇಸಿಕ್ ಆಗಿ ಏರ್ ಬ್ಯಾಗ್, ABS, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫೋಗರ್ ಬರುತ್ತೆ ಸರ್ ನಿಮಗೆ. ಸೊ ಪ್ರೈಸ್ ಏನು ಹೇಳ್ತೀರಾ? ಅಡ್ಜಸ್ಟಬಲ್ ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತಾ ಇರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 465,000 ಕೋಟಿಂಗ್ ಪ್ರೈಸು. ಫೈನಲ್ ಬಂದ್ಬಿಟ್ಟು 430,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 430,000 ಫೈನಲ್ ಮಾಡ್ಕೊಳ್ತೀರಾ? ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಇದ್ರ ಡೀಟೇಲ್ ಸರ್? 2010 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 60,000 ಓಡಿದೆ ಹೋಂಡಾ ಸಿಟಿ, VMT ಸರ್ ಇದು, ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್? ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ನೋಡ್ತಿರ್ಬೋದು ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ. ಗಾಡಿ ತುಂಬಾ ಇಮ್ಯಾಕ್ಯುಲೇಟ್ ಕಂಡೀಷನ್ ಅಲ್ಲಿ ಇದೆ. ಸೀಟ್ ಕಂಡೀಷನ್ ಕೂಡ ಅಷ್ಟೇ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ ವೆಹಿಕಲ್. ಹೌದು ಸರ್. ಸೊ ಮ್ಯಾಗ್ ವೀಲ್ಸ್ ಕೂಡ ಇದೆ. ಸೊ ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 395,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 375,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 375,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಶವರ್ಲೆಟ್ ಕ್ರೂಸ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2011 ಮಾಡೆಲ್ ಇದು, ಥರ್ಡ್ ಓನರ್ ವೆಹಿಕಲ್, ಜಸ್ಟ್ 60,000 ಡ್ರಿವನ್ ಆಗಿದೆ. ಬರೀ 60,000 ಓಡಿದೆ? ಹೌದು ಸರ್, ಮ್ಯಾನ್ಯುವಲ್. ಓಕೆ. ಸೊ ಸನ್ರೂಫ್ ಬರುತ್ತೆ ಸರ್, LTZ. ಸೊ ಆಗ್ಲೇ ನೋಡಿದ್ದು ಆಟೋಮೆಟಿಕ್, ಇದು ಮ್ಯಾನ್ಯುವಲ್ ವೇರಿಯಂಟ್. ಹೌದು ಸರ್. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ಬೋದು, ಲೆದರ್ ಸೀಟ್ಸ್ ಇದೆ, ಹಾಗೆ ತುಂಬಾ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಇದೆ ವಿತ್ ಸನ್ರೂಫ್. ಸೊ ಇದ್ರ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 445,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 400,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 400,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ನಾನು ಸ್ಕೋಡಾ ರಾಪಿಡ್ ಡೀಸೆಲ್ ಆಟೋಮೆಟಿಕ್ ತಗೊಂಡ್ಮೇಲೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಹಾಗೆ ಇವತ್ತು ನಮ್ಮ ಮುಂದೆ ಒಂದು ಸ್ಕೋಡಾ ರಾಪಿಡ್ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಇದೆ, ಚಾಕ್ಲೇಟ್ ಕಲರ್ ಸರ್. ಇದ್ರ ಡೀಟೇಲ್ಸ್
ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್? ಫೀಚರ್ಸ್ ಬಂದ್ಬಿಟ್ಟು ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮ್ಗೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮ್ಗೆ, ಲೆದರ್ ಕಂಪನಿ ಅಪೋಸ್ಟಿ ಬರುತ್ತೆ ನಿಮ್ಗೆ, ಡಿಫಾಗರ್ ಬರುತ್ತೆ ಸರ್. ಸೊ ಇದು 7-speed DSG ಆಟೋಮೆಟಿಕ್ ವೇರಿಯಂಟ್ ಇದು. ಹೌದು ಸರ್. ಸೊ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ ನನಗೆ. ಹೈವೇಲಿ ಏನಿಲ್ಲ ಅಂದ್ರೂ ಒಂದು 20-21 ಬರುತ್ತೆ, ಸಿಟಿಯಲ್ಲಿ ಏನಿಲ್ಲ ಅಂದ್ರೆ ಆಟೋಮೆಟಿಕ್ ಅಲ್ಲ ಒಂದು 14-15 ಬರುತ್ತೆ. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರ? ಪ್ರೈಸ್ ಬಂದ್ಬಿಟ್ಟು 6,45,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 5,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,75,000 ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ನಮ್ಮ ಮುಂದೆ ಮತ್ತೊಂದು i20 ಇದೆ. ಸೊ ಹಾಗೆ ಗಾಡಿ ನಂಬರ್ ಕೂಡ ನೋಡ್ತಿರ್ಬೋದು, 0036 ಅಂತೇಳಿ, 3+6=9 ಲಕ್ಕಿ ನಂಬರ್ ಅಂತಾನೆ ಹೇಳ್ತಾರೆ. ತುಂಬಾ ಜನ 9ನೇ ನಂಬರ್ ಬೇಕು ಅಂತಾನೆ ಕೌಂಟ್ ಮಾಡ್ತಾನೆ ಇರ್ತಾರೆ. ಸರ್ ಇದ್ರ ಡೀಟೇಲ್ಸ್? ಸರ್ 2012 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 43,000 ನೋಡಿದೆ ಸರ್. ಸ್ಪೋರ್ಟ್ಸ್ ಆಪ್ಷನಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು 1.4 liter ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು. ಸೊ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದು. ಹೌದು ಸರ್. ಎಷ್ಟು ಓಡಿದೆ ಗಾಡಿ ಸರ್? 43,000 ಡ್ರಿವನ್ ಆಗಿದೆ ಸರ್. 43,000 ಓಡಿದೆ ಡಾಕ್ಟರ್ ವೆಹಿಕಲ್. ಹೌದು ಸರ್. ಸೊ ಹಾಗೆ ಏನೇನ್ ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ ಸರ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ವಿತ್ ABS ಬರುತ್ತೆ ಸರ್. ಹಾಗೆ ಸಣ್ಣದಾಗ ಒಂದು ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್. ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್, ABS, ಕಂಪ್ಲೀಟ್ ಫೀಚರ್ಸ್ ಇರುತ್ತೆ, ಲೋಡೆಡ್ ಆಫ್ ಫೀಚರ್ಸ್. ಹೌದು ಸರ್. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 3,95,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,95,000 ಆಟೋಮೆಟಿಕ್ i20 ಕೊಡ್ತಾ ಇದ್ದೀರಾ? ಹೌದು ಸರ್. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲೈಟ್ i20 ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ 2018 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಫಸ್ಟ್ 1.2 liter ಪೆಟ್ರೋಲ್ ಇಂಜಿನ್, ಜಸ್ಟ್ 28,000 ಓಡಿದೆ ಸರ್. ಫಸ್ಟ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು, ಆಪ್ಷನಲ್. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು ಸರ್? ಪೆಟ್ರೋಲ್. ಸೊ ನಿಮಗೆ ಫೀಚರ್ಸ್ ಅಂತ ಹೇಳಿದ್ರೆ, ಟಾಪ್ ಅಂಡ್ ಆಸ್ತಾ ಆಪ್ಷನಲ್ ಅಂತ ಹೇಳಿದ್ರೆ, ನಿಮಗೆ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿರ್ತಾರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ, ಡಿಫಾಗರ್ ಬರುತ್ತೆ ನಿಮಗೆ, ಬ್ಯಾಕ್ ವೈಪರ್ ಬರುತ್ತೆ, ಓಕೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಸರ್ ನಿಮಗೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ, ಏನು ಹೇಳಕ್ಕೆ ಆಗಲಿಲ್ಲ. ಹೌದು ಸರ್. ಸೊ ಇದು ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,50,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 7,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2018 28,000 ಡ್ರಿವನ್ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಸೊ ಇವತ್ತು ನೀವು i20 ನೋಡಿ ನೋಡಿ ಸಾಕಾಗಿ ಹೋಗಿರ್ತೀರಾ. ಮತ್ತೊಂದು ಗೋಲ್ಡ್ ಕಲರ್ i20 ಇದೆ, ಟಾಪ್ ಎಂಡ್ ವೇರಿಯಂಟ್ ಇದು. ಇದ್ರ ಡೀಟೇಲ್ಸ್? ಸರ್ 2010 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 70,000 ಡ್ರಿವನ್ ಆಗಿದೆ ಸರ್ ಇದು. 3,30,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,30,000 ಫೈನಲ್ ಮಾಡ್ತೀರಾ?